ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ, ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಆಷಾಢ ಮಾಸ ಅಂದ್ರೇ ಕೆಲವರು ಅಂದ್ಕೊಂಡಿರ್ತಾರೆ ಅದು ಅಶುಭ ಮಾಸ, ಈ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಆದ್ದರಿಂದ ಇದನ್ನು ಅಶುಭ ಮಾಸ ಅಂದ್ಕೊಂಡಿರ್ತಾರೆ. ಆದರೆ ಈ ಮಾಸ ತುಂಬ ವಿಶೇಷವಾದ ಮಾಸ, ದೇವರ ಪೂಜೆಗೆ ಅಂತಲೇ ಇರುವಂಥ ಅತ್ಯಂತ ವಿಶೇಷವಾದ ಶ್ರೇಷ್ಠವಾದ ಮಾಸ ಅಂದ್ರೇ ಈ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಮದುವೆ, ಗೃಹಪ್ರವೇಶ, ಇನ್ಯಾವುದೇ ಇತರ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕಂದರೆ ನಮ್ಮ ಹಿಂದಿನ ಕಾಲದಿಂದನೂ ನಡೆಸ್ಕೊಂಬಂದಿದ್ದಾರೆ, ಈ ಮಾಸದಲ್ಲಿ ಮಳೆ ಗಾಳಿ ತುಂಬ ಜಾಸ್ತಿ ಇರೋದ್ರಿಂದ ಆ ಸಮಯದಲ್ಲಿ ನಮಗೆ ಯಾವುದಾದ್ರೂ ರೋಗ ರುಜಿನಗಳು ಬರ್ಬೋದು ಅಥವಾ ಓಡಾಡೋದಕ್ಕೆ ಅಡೆತಡೆ ಆಗ್ಬೋದು ಅನ್ನೋ ಹಿತದೃಷ್ಟಿಯಿಂದ ಈ ಪದ್ಧತಿಯ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ನೋ ಪದ್ಧತಿಯನ್ನು ನಡೆಸ್ಕೊಂಬಂದಿದ್ದಾರೆ. ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂದಿದ್ದಕ್ಕೆ ಈ ಮಾಸ ಸರಿ ಇಲ್ಲ ಅಂತಲ್ಲ, ಮನೆಯಲ್ಲಿ ನಾವು ದೇವ್ರ ಪೂಜೆ ವ್ರತಗಳನ್ನ ಮಾಡೋದಕ್ಕೆ ಇದು ಸೂಕ್ತವಾದ ಮಾಸ ಅನ್ಬೋದು. ಈ ಮಾಸದಲ್ಲಿ ಬರುವಂಥ ಶುಕ್ರವಾರಗಳು ತುಂಬ ಶುಭದಾಯಕವಾದದ್ದು. ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಸಿಗುತ್ತೆ, ಹಾಗೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿಯ ಸಂಕಲ್ಪ ಮಾಡ್ಕೊಂಡಿದ್ರು ಅದು ಕೂಡ ಶೀಘ್ರವಾಗಿ ನೆರವೇರುತ್ತೆ. ಹಾಗಿದ್ರೆ ಈ ವರ್ಷ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಆಷಾಢ ಮಾಸ ಆರಂಭವಾಗೋ ಮುಂಚೆ ಅಮಾವಾಸ್ಯೆ ಬರುತ್ತೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಈ ಅಮಾವಾಸ್ಯೆಯನ್ನು ಕರೆಯಲಾಗುತ್ತೆ. ಈ ಅಮಾವಾಸ್ಯೆ ಪ್ರಾರಂಭವಾಗೋದು ಜುಲೈ 5ನೇ ತಾರೀಕು ಶುಕ್ರವಾರ ಬೆಳಗ್ಗೆ 4:58 ಪ್ರಾರಂಭವಾಗಿ 6ನೇ ತಾರೀಕು ಶನಿವಾರ ಬೆಳಗಿನ ಜಾವ 4:28 ಮುಕ್ತಾಯ ಆಗುತ್ತೆ. ನಾವು ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿರೋದು ಜುಲೈ 5ನೇ ತಾರೀಕು ಶುಕ್ರವಾರ ನಾವು ಅಮಾವಾಸ್ಯೆ ಪೂಜೆ ಮಾಡಬೇಕು. ನಂತರ ನೆಕ್ಸ್ಟ್ ಡೇ ಆಷಾಢ ಮಾಸ ಪ್ರಾರಂಭವಾಗೋದು. ಆಷಾಢ ಮಾಸ ಪ್ರಾರಂಭವಾಗೋದು ಜುಲೈ 6ನೇ ತಾರೀಕು ಶನಿವಾರ, ಪ್ರಾರಂಭವಾಗಿ ಮುಕ್ತಾಯ ಆಗೋದು ಆಗಸ್ಟ್ 4ನೇ ತಾರೀಕು ಭಾನುವಾರ ಮುಕ್ತಾಯ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ 4 ಶುಕ್ರವಾರಗಳು ಇದೆ. ಈ ಶುಕ್ರವಾರದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಷಾಢ ಮಾಸ ಮುಗಿದ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತೆ, ಹಬ್ಬಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ಹಬ್ಬಗಳಂದರೆ ಚಾತುರ್ಮಾಸ ಪ್ರಾರಂಭವಾಗುತ್ತೆ, ನಾವು ಏಕಾದಶಿನ ಆಚರಣೆ ಮಾಡ್ತೀವಿ, ಹಾಗೆ ಗುರುಪೌರ್ಣಮಿ, ಗುಪ್ತ ನವರಾತ್ರಿ, ಹಾಗೆ ಇನ್ನೂ ಹಲವಾರು ವ್ರತಗಳನ್ನ ಆಚರಣೆ ಮಾಡ್ಬೋದು. ನಾವು ವೈಭವ ಲಕ್ಷ್ಮೀ ವ್ರತ ಆಗಿರ್ಬೋದು, ಶುಕ್ರವಾರ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಅಮೃತ ಲಕ್ಷ್ಮೀ ಪೂಜೆ ಆಗಿರ್ಬೋದು, 16 ಸೋಮವಾರ ವ್ರತ ಆಗಿರ್ಬೋದು, ಹೀಗೆ ನಾವು ವ್ರತಗಳನ್ನ ಈ ಸಮಯದಲ್ಲಿ ಪ್ರಾರಂಭ ಮಾಡ್ಬೋದು. ಹಾಗೆ ನಾವು ಈ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಥವಾ ಜನ್ಮೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗೆ ಈ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಹೆಚ್ಚು ನಾವು ಪೂಜೆ ಮಾಡಿದ್ರೆ ಒಳ್ಳೆಯದು. ಹೆಣ್ಣು ದೇವರುಗಳಿಗೆ ಹೋಗಿ ನಿಂಬೆಣ್ಣು ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚೋದು, ಹಾಗೆ ಶಿವನ ಆರಾಧನೆಯು ಕೂಡ ಹೆಚ್ಚಾಗಿ ಮಾಡ್ತೀವಿ. 16 ಸೋಮವಾರ ವ್ರತವನ್ನು ಈ ಮಾಸದಿಂದ ಶುರು ಮಾಡಿದ್ರೆ ಕಾರ್ತಿಕ ಮಾಸ ಅಷ್ಟರಲ್ಲಿ ನಾವು ಮುಕ್ತಾಯ ಮಾಡ್ಬೋದು. ಆದ್ದರಿಂದ ಈ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಈ ಆಷಾಢ ಮಾಸದ ಕೊನೆಯ ದಿನ ನಾವು ಭೀಮನ ಅಮಾವಾಸ್ಯೆ ಕೂಡ ಆಚರಣೆ ಮಾಡ್ತೀವಿ. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಿ ನಂತರ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಿ ಮನೆಗೆ ಬರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ, ಹಾಗೆ ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಪ್ರಾರಂಭ, ಅಮಾವಾಸ್ಯೆ ಪೂಜೆ ಯಾವಾಗ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಈ ಮಾಸದಲ್ಲಿ ಮಾಡುವಂಥ ಪೂಜೆ ವ್ರತಗಳು ಹಾಗೆ ದೀಪಾರಾಧನೆ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.